ವೀಕ್ಷಕರೇ, ನ್ಯೂಸ್ 13 ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನನ್ನ ಜೊತೆ ಪುಂಡರೀಕ್ ಅವರು, ಮತ್ತೆ ನಿಮ್ಮ ಜೊತೆ ಒಗ್ಗಟ್ಟನ್ನು ಕೇಳಿಕೆ ಬಂದಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಳೆದ ಸಂಚಿಕೆಯಲ್ಲಿ ಆಗಿರುವಂತಹ ಒಗ್ಗಟ್ಟನ್ನು ಚಿಂತನೆ ಮಾಡಿಕೊಂಡು ಮುಂದಿನ ಪ್ರಶ್ನೆಗೆ ಹೋಗೋಣ. ಕಳೆದ ಬಾರಿ ಕೇಳಿರುವಂಥದ್ದು, ಬೆಳ್ಳಗಿನ ಬೆಟ್ಟದಿಂ ಇಳಿದು ಬಂದವಳ. ಅಂದರೆ ಇಲ್ಲಿ ಕೈಲಾಸ ಪರ್ವತ ಬೆಳ್ಳಗೆ ಅಂತ ಹೇಳ್ತಾರೆ, ಬೆಳ್ಳಿ ಬೆಟ್ಟದಲ್ಲಿ ವಾಸವಾಗಿರುವನು ಶಂಕರ ಅಂತ. ಆ ಬೆಳ್ಳಿ ಬೆಟ್ಟದಲ್ಲಿಂದ ಇಳಿದು ಬಂದವಳು ಅಂದರೆ ಯಾರು ಹೇಳಿ? ಬೆಳ್ಳಿ ಬೆಟ್ಟದಿಂದ ಇಳಿದು ಬಂದವಳು ಯಾರಿರ್ಬೋದು? ಗಂಗೆ. ಕೈಲಾಸದಿಂದ ಬಂದದಲ್ಲ ಗಂಗೆ, ಗಂಗೆ ಇಳಿದು ಬಂದವಳ. ದಾಟಿಸುವವನಂ ಹರಸಿ, ಗಂಗೆಯನ್ನು ದಾಟಿಸಲಿಕ್ಕೆ ದೋಣಿಯಲ್ಲಿ ಹೋಗಿರೋದವರು ನೋಡಿ. ಆ ದೋಣಿಯ ಅಲ್ಲಿಯ ಅಂಬಿಗರ ಅರಸ ಗುಹ ಅಂತ, ಅವನನ್ನು ಹರಸಿ ಅಂದರೆ ಅವರಿಗೆ ಆತಿಥ್ಯ ಎಲ್ಲ ಮಾಡಿದ್ದ, ಅವನು ಕಳಿಸಿಕೊಟ್ಟಿದ್ದಲ್ಲ, ಹಾಗೆ ಅವನನ್ನು ಹರಸಿ ಅಲ್ಲಿಂದ ಅವನು ಮುಂದಕ್ಕೆ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ಕಾನನವಂ ಪುಕ್ಕು, ಕಾಡಿಗೆ ಮುಂದಕ್ಕೆ ಹೋಗ್ತಾನೆ ಪುಕ್ಕು. ಅವನಿಸುತೆಯನ್ನು ಆಳುವವ, ಅವನಿಸುತೆ ಅಂದರೆ ಭೂಮಿಯ ದೇವಿಯ ಮಗಳು ಸೀತೆ, ಅವಳನ್ನು ಆಳುವವ ಅಂದರೆ ಪ್ರಭು ಶ್ರೀರಾಮಚಂದ್ರ ಆಳುವವಂ. ಸೌಮಿತ್ರಿ ಕುವರಮನು ಕೂಡಿ, ಸೌಮಿತ್ರಿ ಅಂದರೆ ಲಕ್ಷ್ಮಣನ ಅನ್ನೋ ಜೊತೆಯಲ್ಲಿ ಕೂಡಿ. ಆಶ್ರಮ ಮಾರ್ಗವ ವಿವರವಂ ತಿಳಿದು, ಅಂದರೆ ಮುಂದಕ್ಕೆ ಎಲ್ಲೆಲ್ಲಿ ಹೋಗ್ತೇವೆ ಎಂಬಂಥ ಆಶ್ರಮದ ವಿವರವನ್ನು ತಿಳಿಸಿಕೊಟ್ಟವನು ಅಂದರೆ ಯಾರು? ಗುಹ. ಮುಂದೆ ಎಲ್ಲೆಲ್ಲಿ ಹೋಗಬೇಕು ಎಂಬುದು, ಅಂದರೆ ಮುಂದೆ ಅತ್ರಿಯ ಮುನಿಗಳ ಆಶ್ರಮ ಇದೆ, ಭಾರದ್ವಾಜ ಆಶ್ರಮ ಇದೆ, ಅಲ್ಲಿ ಅನಸೂಯ ದೇವಿ ಇದ್ದಾಳೆ, ಈ ರೀತಿ ಎಲ್ಲ ಆ ಘಟನೆಗಳನ್ನು, ಆ ವಿಚಾರಗಳನ್ನು, ಮುಂದಿನ ಕಾಡಿನ ಪಯಣವನ್ನು ಅದನ್ನೆಲ್ಲವನ್ನು ಗುಹ ತಿಳಿಸಿಕೊಟ್ಟು ಧನ್ಯನಾದ. ಅಂದರೆ ಇದರ ಉತ್ತರ ಗುಹ ಎಂಬುದು. ಇಲ್ಲಿ ಪ್ರಥಮ ಇಲ್ಲಿದೆ ನೋಡಿ, ಬೆಳ್ಳಗಿನ ಬೆಟ್ಟದಿಂ ಇಳಿದು ಬಂದವಳ ದಾಟಿಸುವವನಂ ಹರಸಿ, ಅಂದರೆ ಗಂಗೆಯನ್ನು ದಾಟಿಸಿದವನನ್ನು ಹರಸಿದ್ದು ಅಂದರೆ ಗುಹನನ್ನು, ಕೊನೆಯಲ್ಲೂ ಕೂಡ ಗುಹ ಎಂಬುದು ಬಂದಿದೆ. ಹೀಗೆ ಕಳೆದ ಸಂಚಿಕೆಯ ಸರಿಯಾದ ಉತ್ತರವನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ತುಂಬ ಜನ ಇದಕ್ಕೆ ಉತ್ತರಿಸಿದ್ರು, ತುಂಬ ಕಷ್ಟ ಆದರೂ ಕೂಡ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಆ ಪ್ರಯತ್ನಗಳು ಕಾಣಿಸ್ತಾ ಇದೆ. ಮುಂದಿನ ಸಂಚಿಕೆಯ ಒಗ್ಗಟ್ಟಿಗೆ ಬರೋಣವೇ. ರಾಜ್ಯವಂ ತ್ಯಜಿಸಿದಾತನನು ಜಂ, ರಾಜ್ಯವಂ ತ್ಯಜಿಸಿದಾತನನು ಜಂ, ತ್ಯಜಿಸಲ್ ಕಾರಣಲಾದವಳಂ, ಅದನ್ನು ತ್ಯಜಿಸಲಿಕ್ಕೆ ಯಾರು ಕಾರಣಲಾದ, ತ್ಯಜಿಸಲು ಕಾರಣಲಾದವಳಂ ಕೂಡಿ. ಕರ್ಣಜಯಂ ದಾಟಿ, ಸ್ವಲ್ಪ ಕಷ್ಟ ಇದೆ ಅದು, ಕರ್ಣಜಯಂ ದಾಟಿ. ಕೂಟವಂ ಪುಕ್ಕು, ಅಲ್ಲಿ ಅದು ಅರ್ಧ ಇದೆ, ಹಾಗಾಗಿ ಇವತ್ತೆ ನಿಮ್ಮ ಗಮನಕ್ಕೆ. ಕೂಟವಂ ಪುಕ್ಕು, ಶಾಪದಿಂ ಬಂದವನ ಕಾಣಲ್, ಶಾಪದಿಂ ಬಂದವಳ ಕಾಣಲ್. ಹೊರಟವನಂ ಬಿಗಿದಪ್ಪಿ ಆನಂದಿಸಿದ, ಅವನನ್ನು ಬಿಗಿದಪ್ಪಿ ಆನಂದಿಸಿದ ನಾನು ಯಾರು ಎಂಬುದು ಮುಂದಿನ ಸಂಚಿಕೆಗೆ ಪ್ರಶ್ನೆ. ಹಾಗಾಗಿ ಆ ಬಿಗಿದಪ್ಪಿ ಇರ್ತಕ್ಕಂತಹ ವ್ಯಕ್ತಿಗಳು ಯಾರು ಎಂಬುದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಂಡು ಚಿಂತನೆ ಮಾಡಿ. ರಾಮಾಯಣದ ಪುಸ್ತಕ ಎಲ್ಲಿದ್ದರೆ ಸ್ವಲ್ಪ ಹುಡುಕಿ, ಹಾಗದಲ್ಲಿ ಸಿಗುತ್ತೆ. ಆ ಪುಸ್ತಕವನ್ನು ನೋಡಿದರೆ ಓದಿ ತಿಳಿದು ಮನೆಯವರೆಲ್ಲ ಕೂತು ಚರ್ಚೆ ಮಾಡಿ ಆದಷ್ಟು ಬೇಗ ಉತ್ತರವನ್ನು ತಿಳಿಸಿ. ಅಲ್ಲಿವರೆಗೆ ನಿಮಗೆಲ್ರಿಗೂ ವಂದನೆಗಳು.